ಹಲೋ ಫ್ರೆಂಡ್ಸ್, ಕನ್ನಡ ರೈಸ್ಪರ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಆಡಿ RS5 ಕಾರಿನ ಎಂಜಿನ್ ಸಾಮರ್ಥ್ಯ, ಕಾರು ಹೇಗಿರಲಿದೆ ಮತ್ತು ಇನ್ನಿತರೆ ಮಾಹಿತಿಗಳನ್ನು ನೀಡಲಿದ್ದೇವೆ. ನೋಡಲು ಸ್ಪೋರ್ಟಿ ವಿನ್ಯಾಸವನ್ನು ಪಡೆದುಕೊಂಡಿರುವ ಆಡಿ RS5 ಕಾರು ಹೆಚ್ಚು ಆಕರ್ಷಕವಾಗಿ ಮತ್ತು ಐಷಾರಾಮಿ ಕಾರೆಂದು ಮೊದಲ ನೋಟದಲ್ಲಿಯೇ ತಿಳಿಯುತ್ತದೆ. ಆಡಿ RS5 ಕಾರು 2.9 ಲೀಟರ್ ಟರ್ಬೋ V6 ಪೆಟ್ರೋಲ್ ಇಂಜಿನ್ ಅನ್ನು ಪಡೆದಿದ್ದು, ಈ ಇಂಜಿನ್ 445 BHP ಮತ್ತು 600 NM ಟಾರ್ಕ್ ಅನ್ನು ಉತ್ಪಾದಿಸುವ ಶಕ್ತಿಯನ್ನು ಪಡೆದುಕೊಂಡಿದೆ. ಕಾರಿನ ಮುಂಭಾಗದಲ್ಲಿ LED ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅನ್ನು ಬಳಸಲಾಗಿದೆ. ಅಲ್ಲದೆ ಕೂಲಿಂಗ್ ಮತ್ತು ಇಂಟೇಕ್ ಸೌಲಭ್ಯಕ್ಕಾಗಿ ಏರ್ ವೆಂಟ್ಸ್ ಅನ್ನು ಒದಗಿಸಲಾಗಿದೆ. ಮರುವಿನ್ಯಾಸ ಮಾಡಲಾದ ಬಂಪರ್ ಅನ್ನು ಸಹ ನೀಡಲಾಗಿದೆ. ಇದರಲ್ಲಿ ಬಳಸಲಾದ ಹೆಕ್ಸಾಗನಲ್ ಗ್ರಿಲ್ನ ಮೇಲೆ ಆಡಿ ಸಂಸ್ಥೆಯ ಲೋಗೋ, R5 ಚಿಹ್ನೆ ಮತ್ತು ಕ್ವಾಡ್ರೋ ಬ್ರಾಜಿಂಗ್ ಅನ್ನು ಅಳವಡಿಸಲಾಗಿದೆ. ಆಡಿ RS5 ಕಾರಿನಲ್ಲಿ 20 ಇಂಚಿನ ಆಡಿ ಸ್ಪೋರ್ಟ್ ವೀಲ್ ಮತ್ತು ಪಿನೆಲ್ಲಿ P0 ಟೈರ್ ಅನ್ನು ಬಳಸಲಾಗಿದೆ. ಅಲ್ಲದೆ ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಜೊತೆಗೆ RS ಬ್ಯಾಡ್ಜಿಂಗ್ ಅನ್ನು, ಕ್ಯಾಲಿಪರ್ ಅನ್ನು ಒದಗಿಸಲಾಗಿದೆ. ಕಾರಿನ ಬಹುತೇಕ ಭಾಗಗಳಲ್ಲಿ RS ಬ್ಯಾಡ್ಜಿಂಗ್ ಅನ್ನು ನೀಡಲಾಗಿದೆ. ಕಾರಿನ ಬಣ್ಣಕ್ಕೆ ಸರಿ ಹೋಗುವ ಹಾಗೆ ಗ್ಲಾಸ್ ಬ್ಲಾಕ್ ಬಣ್ಣದಲ್ಲಿ ಸಜ್ಜುಗೊಳಿಸಲಾದ OR VM ಅನ್ನು ಕೂಡ ನೀಡಲಾಗಿದೆ. ನೀಡಲಾದ 5-spoke alloy wheel ಸಹಾಯದಿಂದ ಕಾರು ಮತ್ತಷ್ಟು ಆಕರ್ಷಕವಾಗಿ ಕಾಣುತ್ತದೆ. ಕಾರಿಗೆ ಕೌಪ್ ವಿನ್ಯಾಸದ ಜೊತೆಗೆ ಸ್ಲೋಪಿಂಗ್ ರೂಫ್ ಲೈನ್ ಅನ್ನು ನೀಡಲಾಗಿದೆ. ಶಾರ್ಕ್ ಫಿನ್ ಆಂಟೆನವನ್ನು ಸಹ ನೀಡಲಾಗಿದೆ. ಕಾರಿನ ಹಿಂಭಾಗದಲ್ಲಿ ಆಡಿ ಲೋಗೋ, RS5 ಬ್ಯಾಡ್ಜಿಂಗ್, ಟ್ವಿನ್ ಎಕ್ಸಾಸ್ಟ್ ಪೈಪ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಎಲೆಕ್ಟ್ರಾನಿಕ್ ಆಫ್ಟರ್ಟೈರ್ ಬಟರ್ಫ್ಲೈ ವೇಲ್ಸ್ ಅನ್ನು ಬಳಸಲಾಗಿದೆ. ಬೂಟ್ ಸ್ಲಿಪ್ ಸ್ಪಾಯ್ಲರ್ ಸಹ ನೀಡಲಾಗಿದೆ. ಕಪ್ಪು ಬಣ್ಣದಿಂದ ಸುತ್ತುವರೆದ LED ಟೈಲೈಟ್ಸ್ ಅನ್ನು ನೀಡಲಾಗಿದೆ. ಕಾರಿನ ಕೆಂಪು ಬಣ್ಣಕ್ಕೆ ಸರಿ ಹೊಂದುವ ಹಾಗೆ ಅಲ್ಲಲ್ಲಿ ಕಪ್ಪು ಬಣ್ಣವನ್ನು ನೀಡಲಾಗಿದೆ. ಕಾರಿನ ಇಂಜಿನ್ ಸ್ಟಾರ್ಟ್ ಮಾಡಿದ ನಂತರ ಹೇಗೆ ಸದ್ದು ಮಾಡುತ್ತೆ ನೀವೇ ಕೇಳಿ. ಕಾರಿನ ಬಾಗಿಲುಗಳನ್ನು ಮೃದುವಾದ ಲೆದರ್ನಿಂದ ಸಜ್ಜುಗೊಳಿಸಲಾಗಿದೆ. ಮುಂಭಾಗದ ಬಾಗಿಲಿನಲ್ಲಿ ಡ್ರೈವರ್ ಸೀಟ್ ಪೊಸಿಷನ್ ಮೆಮೊರಿ ಫಂಕ್ಷನ್ ಒದಗಿಸಲಾಗಿದೆ. ಬಾಗಿಲುಗಳ ಭಾಗದ ಅಲ್ಲಲ್ಲಿ ಕಾರ್ಬನ್ ಫೈಬರ್ ಮತ್ತು ಅಲ್ಯೂಮಿನಿಯಂ ಅನ್ನು ಬಳಸಲಾಗಿದೆ. ಬಾಗಿಲಿನಲ್ಲಿಯೇ ಬೂಟ್ ತೆರೆಯಲು ಬಟನ್ ಅನ್ನು ನೀಡಲಾಗಿದೆ. ಕಾರಿನಲ್ಲಿ ವಿಶೇಷವಾಗಿ ಅನುಕೂಲಕರವಾದ ರಿಟ್ರಾಕ್ಟಬಲ್ ಸೀಟ್ ಬೆಲ್ಟ್ ಫಂಕ್ಷನ್ ಒದಗಿಸಲಾಗಿದೆ.
ಆಡಿ RS5 ಕಾರಿನಲ್ಲಿ 12.3 ಆಡಿ ವರ್ಚುವಲ್ ಕಾಕ್ಪಿಟ್ ಫೋಮ್ಸ್ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೀಡಲಾಗಿದೆ. ಸ್ಟೀರಿಂಗ್ ನಲ್ಲಿ ವಿವಿಧ ನಿಯಂತ್ರಣ ಬಟನ್ಗಳನ್ನು ನೀಡಲಾಗಿದೆ. ಹಾಗೆಯೇ 8-inch ಆಡಿ MMI ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಒದಗಿಸಲಾಗಿದೆ. ಆದರೆ ಇದನ್ನು ಟಚ್ ಸ್ಕ್ರೀನ್ ಸಹಾಯವಿಲ್ಲದೆ ನಾಬ್ ಅನ್ನು ಬಳಸಿ ನಿಯಂತ್ರಿಸಬಹುದಾಗಿದೆ. ಒಳಭಾಗದಲ್ಲಿ ಕಾರ್ಬನ್ ಫೈಬರ್ ಟ್ರಿಮ್ ಅನ್ನು ಬಳಸಲಾಗಿದೆ. ಮುಂಭಾಗದಲ್ಲಿ 4 ಎಸಿ ವೆಂಟ್ಸ್ ಅನ್ನು ನೀಡಲಾಗಿದೆ. ಸ್ಟೀರಿಂಗ್ ನ ಮೇಲೆ ಕೂಡ RS5 ಬ್ಯಾಡ್ಜಿಂಗ್ ಅನ್ನು ನೀಡಲಾಗಿದೆ. ಫ್ರಂಟ್ ನಲ್ಲಿ ಕಪ್ ಹೋಲ್ಡರ್, ಆಶ್ಟ್ರೇ, ರೇಡಿಯೋ ನಿಯಂತ್ರಿಸಲು ಬಟನ್ಸ್, ಗೇರ್ ಲಿವರ್ ಮತ್ತು ಇನ್ನಿತರೆ ನಿಯಂತ್ರಕ ಬಟನ್ಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಪ್ರಯಾಣಿಕರಿಗೆ ಬೋರಿಂಗ್ ಆಗದಿರಲು 19 ಸ್ಪೀಕರ್ ಬ್ಯಾಂಗ್ ಅಂಡ್ ಒಲುಸ್ವಿನ್ ಆಡಿಯೋ ಸಿಸ್ಟಮ್ ನೀಡಲಾಗಿದೆ. ಆಡಿ RS5 ಕಾರಿನಲ್ಲಿ ಪ್ಯಾನರಾಮಿಕ್ ಸನ್ರೂಫ್ ನೀಡಲಾಗಿದೆ. ಕಾರಿನ ಹಿಂಭಾಗದಲ್ಲಿ ಮಧ್ಯವಯಸ್ಕರು ಕೂರಲು ಕೊಂಚ ಇಕ್ಕಟ್ಟಾಗಿ ಇರಬಹುದು, ಏಕೆಂದರೆ ಇದು ಕೂಪ್ ಕಾರ್ ಆದ ಕಾರಣ ಕಡಿಮೆ ಗಾತ್ರದ ಲೆಗ್ ರೂಮ್ ಅನ್ನು ಪಡೆದುಕೊಂಡಿದೆ. ಕಾರಿನಲ್ಲಿ ನೀಡಲಾದ ಸ್ಟೀರಿಂಗ್ನ ಸುತ್ತ ಲೆದರ್ ಅನ್ನು ಬಳಸಲಾಗಿದೆ. ಸ್ಮಾರ್ಟ್ಫೋನ್ ಇಂಟರ್ಫೇಸ್ಗಾಗಿ ಆಕ್ಸ್ ಮತ್ತು USB ಪ್ಲಗ್ಗಳನ್ನು ನೀಡಲಾಗಿದೆ. ಇನ್ನಿತರೆ ವಸ್ತುಗಳನ್ನು ಇರಿಸಿಕೊಳ್ಳಲು ಜಾಗ, ಸಿಗರೆಟ್ ಲೈಟರ್, ಚಾರ್ಜಿಂಗ್ ಸಾಕೆಟ್ ವೈಶಿಷ್ಟ್ಯತೆಗಳನ್ನು ನೀಡಲಾಗಿದೆ. ಕಾರಿನ ಹಿಂಬದಿಯ ಸವಾರಿಗೂ ಕೂಡ ಎಸಿ ವೆಂಟ್ಸ್ ನೀಡಲಾಗಿದ್ದು ಕಾರಿನಲ್ಲಿ 3-zone ಕ್ಲೈಮೇಟ್ ಕಂಟ್ರೋಲ್ ಅನ್ನು ಒದಗಿಸಲಾಗಿದೆ. ಸ್ಪೋರ್ಟ್ ಕಾರಿನಲ್ಲಿ ಬೇಕಾದ ಹಾಗೆ ಸೀಟ್ಗಳನ್ನು ಉತ್ತಮವಾದ ನೆಫಾ ಲೆದರ್ ನಿಂದ ಸಜ್ಜುಗೊಳಿಸಲಾಗಿದೆ ಮತ್ತು ಮಸಾಜ್ ಫಂಕ್ಷನ್ ಅನ್ನು ನೀಡಲಾಗಿದೆ. ಕಾರಿನ ಒಳಭಾಗದಲ್ಲಿನ ಹಲವಾರು ಕಡೆ RS ಬ್ಯಾಡ್ಜಿಂಗ್ ಅನ್ನು ನೀಡಲಾಗಿದೆ. ಆಡಿ RS5 ಕಾರಿನಲ್ಲಿ ಕಂಫರ್ಟ್, ಆಟೋ, ಡೈನಾಮಿಕ್ ಮತ್ತು ಇಂಡಿವಿಜುವಲ್ ಎಂಬ 4 ಡ್ರೈವಿಂಗ್ ಮೋಡ್ಗಳನ್ನು ಒದಗಿಸಲಾಗಿದೆ. ಇಲ್ಲಿ ಗಮನಿಸಿದರೆ ನಿಮಗೆ ಆಟೋ ಸ್ಟಾರ್ಟ್ ಮತ್ತು ಸ್ಟಾಪ್ ಫಂಕ್ಷನ್ ಬಟನ್ಗಳನ್ನು ನೀಡಲಾಗಿದೆ. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಫಂಕ್ಷನ್ ಆಟೋನೋಮಸ್ ಪಾರ್ಕಿಂಗ್ ಅನ್ನು ಬಳಸಲಾಗಿದ್ದು ಇದು ಚಾಲಕನ ಸಹಾಯವಿಲ್ಲದೆ ಸ್ವತಃ ಪಾರ್ಕಿಂಗ್ ಮಾಡಿಕೊಳ್ಳಲು ಸಹಕರಿಸುತ್ತದೆ.
ವಿಶೇಷವಾಗಿ ಕಾರಿನ ಕೀಯನ್ನು ಇರಿಸಿಕೊಳ್ಳಲು ಜಾಗವನ್ನು ಸಹ ನೀಡಲಾಗಿದೆ. ಇದು ಕಾರಿನ ಒಳಭಾಗದ ಕ್ವಿಕ್ ಲುಕ್. ಈಗ ಮತ್ತೆ ಕಾರಿನ ಹೊರಭಾಗದ ಕಡೆ ಕೊಂಚ ತಿಳಿದುಕೊಳ್ಳೋಣ. ಆಡಿ RS5 ಕಾರಿನಲ್ಲಿ ಫ್ರೇಮ್ಲೆಸ್ ಬಾಗಿಲುಗಳನ್ನು ನೀಡಲಾಗಿದೆ. ಚಾಲಕನಿಗೆ ವಿದ್ಯುತ್ ಸಹಾಯದಿಂದ ಅಡ್ಜಸ್ಟ್ ಮಾಡಿಕೊಳ್ಳಬಹುದಾದ ಸೀಟ್ ಅನ್ನು ನೀಡಲಾಗಿದೆ. ಮತ್ತೊಮ್ಮೆ ಕಾರಿನ ಒಳಭಾಗವನ್ನು ನೀವು ನೋಡಬಹುದು. ಈಗ ಬೂಟ್ ಸ್ಪೇಸ್ ನ ಕಡೆ ಮರಳೋಣ. ಆಡಿ RS5 ಕಾರಿನಲ್ಲಿ 455 ಲೀಟರ್ನ ಬೂಟ್ ಸ್ಪೇಸ್ ಅನ್ನು ನೀಡಲಾಗಿದೆ. ಬೂಟ್ ಜಾಗದಲ್ಲಿಯೇ ಹಿಂಭಾಗದ ಸೀಟ್ಗಳನ್ನು ಫೋಲ್ಡ್ ಮಾಡಲು ಬಟನ್ ಅನ್ನು ನೀಡಲಾಗಿದೆ. ಸ್ಪೇರ್ ವೀಲ್ ಅನ್ನು ಇರಿಸಿಕೊಳ್ಳಲು ಜಾಗವನ್ನು ಸಹ ನೀಡಲಾಗಿದೆ. ಡಿಫ್ಯೂಸರ್ ಅನ್ನು ಸಹ ಕಪ್ಪು ಬಣ್ಣದಿಂದ ಸಜ್ಜುಗೊಳಿಸಲಾಗಿದೆ. ಕೊನೆಯದಾಗಿ, ಆಡಿ RS5 ಕಾರು ಸ್ಪೋರ್ಟ್ಸ್ ಕಾರ್ ಆದ ಕಾರಣ ಇದು ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲ ಟಾಪ್ ಸ್ಪೀಡ್ ಅನ್ನು ಪಡೆದುಕೊಂಡಿದೆ. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಡಿ RS5 ಕಾರಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಹಾಗೂ ಈ ಕಾರಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಾಹನದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಆಟೋಮೊಬೈಲ್ ಜಗತ್ತಿನ ಮಾಹಿತಿಗಳಿಗಾಗಿ ಕನ್ನಡ ಡ್ರೈವ್ಸ್ಪಾಕ್ .com ಗೆ ಭೇಟಿ ನೀಡಿ. ಸೈನಿಂಗ್ ಆಫ್.